ಲಾಸ್ಟ್ ವಿಡಿಯೋದಲ್ಲಿ IAS ಪ್ರಿಮ್ಸ್ ಇನ್ ಸ್ಟ್ರಾಟಜಿ ಯಾವ ಥರ ಇರಬೇಕು ಮತ್ತು ಸೋರ್ಸಸ್ ಯಾವುದು ಅಂತ ಹೇಳಿದ್ದೆ. ಈ ವಿಡಿಯೋದಲ್ಲಿ IAS ಮೈನ್ ಸ್ಟ್ರಾಟಜಿ ಮತ್ತು ಯಾವ ಬುಕ್ಸ್ ಓದಬೇಕು, ಯಾವ ಬುಕ್ಸ್ ಓದಬಾರ್ದು, ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಫ್ರೆಷರ್ಸು ಮತ್ತು ಯಾರ್ಯಾರು ಯು ಪಿ ಎಸ್ ಸಿ ಮೈನ್ಸ್ ಕೊಡ್ತಾ ಇದ್ರೆ, IAS ಅಥವಾ KAS ಮೈನ್ಸ್ ಕೊಡ್ತಾ ಇದ್ರೆ, ಅವರಿಗೆ ಈ ವಿಡಿಯೋ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಸೊ ಮೈನ್ಸಿಗೆ ನಮಗೆ 10 ಪಿಲ್ಲರ್ ಸ್ಟ್ರಾಟಜಿ. ದಿಸ್ ಇಸ್ ಯಾರು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರು ದಯವಿಟ್ಟು ಪ್ರೀವಿಯಸ್ ವಿಡಿಯೋನ ನೋಡಿ, ಏಕೆಂದರೆ ನಿಮಗೆ ಕನೆಕ್ಷನ್ ಸಿಗುತ್ತೆ ಯಾವುದು ಓದಬೇಕು ಯಾವುದು ಬಿಡಬೇಕು ಅಂತ. ಪ್ರಿಲಿಮ್ಸ್ ಬೇರೆ, ಮೈನ್ಸ್ ಬೇರೆ, ಬಟ್ ಸ್ವಲ್ಪ ಡಿಫ್ರೆನ್ಷಿಯೇಷನ್ ಇದೆ. ಅದು ಯಾವ ಥರ ಓದಬೇಕು ಅಂತ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ. ಅದು ಆ ವಿಡಿಯೋಸ್ ನಿಮಗೆ ಯೂಟ್ಯೂಬಲ್ಲಿ ಅವೈಲಬಲ್ ಇದೆ. ಅವಿರತ IAS ಅಂತ ಪ್ರೆಸ್ ಮಾಡಿದ್ರೆ ನೀವು ನಿಮಗೆ ಲಾಸ್ಟ್ 2 ವಿಡಿಯೋಸ್ ಸಿಗುತ್ತೆ. ಸೊ ಈ ವಿಡಿಯೋದಲ್ಲಿ IAS ಮೈನ್ಸ್ ಸ್ಟ್ರಾಟಜಿ ಹೇಳ್ತೀನಿ. ಸೊ ನಿಮಗೆ ಮುಂಚೆನೆ ಪ್ಯಾಟರ್ನ್ ಹೇಳಿದ್ದೀನಿ, ಆದರೂ ಇರಲಿ ಪರವಾಗಿಲ್ಲ ಅಂತ ಈಗ ಇನ್ನೊಂದ್ಸಲ ಪ್ಯಾಟರ್ನ್ ಅಂತ ಹೇಳ್ತೀನಿ. ಟೋಟಲ್ 9 ಪೇಪರ್ಸ್ ಇರುತ್ತೆ, ಎಕ್ಸಾಮ್ 5 ಡೇಸ್ ನಡೆಯುತ್ತೆ. ಟೋಟಲ್ಲು ಇದರಲ್ಲಿ ನಾವು ಪೇಪರ್ಸ್ನ 4 ಥರ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಕ್ವಾಲಿಫೈಯಿಂಗ್ ಪೇಪರ್ಸು, ಜನರಲ್ ಸ್ಟಡೀಸ್ ಪೇಪರ್ಸು, ಎಸ್ಎ ಪೇಪರು, ಆಪ್ಷನಲ್ ಪೇಪರ್ ಅಂತ. ಕ್ವಾಲಿಫೈಯಿಂಗ್ ಪೇಪರ್ಸು 300 ಮಾರ್ಕ್ಸಿಗೆ ನಡೆಯುತ್ತೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಒಂದು ಇರುತ್ತೆ 300 ಮಾರ್ಕ್ಸ್ಗೆ, ಮತ್ತು ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ 300 ಮಾರ್ಕ್ಸ್ಗೆ. ನೀವು ಕನ್ನಡ ತಗೊಳ್ಬೋದು, ಅಥವಾ ಯಾರಾದರೂ ತೆಲುಗು ಚೆನ್ನಾಗಿದೆ ಅಥವಾ ತಮಿಳು ಚೆನ್ನಾಗಿದೆ ಅಥವಾ ಮಲಯಾಳಂ ಚೆನ್ನಾಗಿದೆ, ಆಮೇಲೆ ಬೇರೆ ಯಾವುದೇ ಲ್ಯಾಂಗ್ವೇಜ್ ಮರಾಠಿ ಚೆನ್ನಾಗಿದೆ ಅಂದರೆ ಅದನ್ನ ತಗೋಬೋದು. ಅದು ನಿಮ್ಮ ಇಂಟ್ರೆಸ್ಟ್ ಮೇಲೆ ಡಿಪೆಂಡೆಂಟ್ ಆಗುತ್ತೆ. ಸೊ ದೆನ್ ಜನರಲ್ ಸ್ಟಡೀಸ್ ಪೇಪರು 250 ಮಾರ್ಕ್ಸು, 4 ಪೇಪರ್ಸ್ ಇರುತ್ತೆ. ಇದೆಲ್ಲ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಫಸ್ಟ್ ಬೇಸಿಕ್ಸ್ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ಎಸ್ಎ ಪೇಪರು 250 ಮಾರ್ಕ್ಸ್ ಇರುತ್ತೆ, 2 ಎಸ್ಎ ಬರೀಬೇಕಾಗುತ್ತೆ 3 ಅವರ್ಸಲ್ಲಿ. ಆಪ್ಷನಲ್ ಪೇಪರ್ಸು 250 ಮಾರ್ಕ್ಸ್ ಇರುತ್ತೆ, ಆಪ್ಷನಲ್ ಪೇಪರ್ 1, ಆಪ್ಷನಲ್ ಪೇಪರ್ 2. ನಿಮ್ಗೆ ಯಾವ್ದು ಆಪ್ಷನಲ್ ಇಂಟ್ರೆಸ್ಟ್ ಇರುತ್ತೋ ಅದನ್ನು ತಗೋಬೋದು. ಕನ್ನಡ ಆಪ್ಷನಲ್ಲಿ ಬೇಕಾದರೆ ನಿಮಗೊಂದು ಸಪ್ರೇಟ್ ವಿಡಿಯೋ, ನಿಮ್ಮ ಕಮೆಂಟ್ಸ್ ಅಥವಾ ಡಿಮ್ಯಾಂಡ್ಸ್ ಮೇಲೆ ಡಿಪೆಂಡ್ ಆಗಿ ವಿಡಿಯೋ ಮಾಡಾಕ್ತೀನಿ. ಓಕೆ, ದೆನ್ ಜನರಲ್ ಸ್ಟಡೀಸಿಗೆ ಬರೋಣ. ಈ ವಿಡಿಯೋ ಎಂಟೈರ್ಲಿ ಜನರಲ್ ಸ್ಟಡೀಸ್ ಫಸ್ಟ್ ಪೇಪರ್, ಮೈನ್ಸ್ ಜನರಲ್ ಸ್ಟಡೀಸ್ ಫಸ್ಟ್ ಪೇಪರ್ ಮೇಲೆ ಫೋಕಸ್ ಮಾಡ್ತಿದೆ. ಓಕೆ, ಸೊ ಇನ್ ಜನರಲ್ ಸ್ಟಡೀಸ್ ನಮಗೆ ಟೋಟಲ್ 15 ಕಾನ್ಸೆಪ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಮೈನ್ಸ್ ಪೇಪರಲ್ಲಿ ಟೋಟಲ್ 15 ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೋರ್ಸಸ್ ಯಾವುದು ಅಂತ ನಾನು ಹೇಳ್ತೀನಿ. ಫಸ್ಟ್, ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರು, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ, ಫ್ರೀಡಮ್ ಸ್ಟ್ರಗಲ್, ಪೋಸ್ಟ್ ಇಂಡಿಪೆಂಡೆನ್ಸ್, ವರ್ಲ್ಡ್ ಹಿಸ್ಟ್ರಿ, ಇಂಡಿಯನ್ ಸೊಸೈಟಿ, ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್, ಆಮೇಲೆ ಅರ್ಬನೈಸೇಷನ್ ಆ್ಯಂಡ್ ರಿಲೇಟೆಡ್ ಇಶ್ಯೂಸ್, ಎಫೆಕ್ಟ್ಸ್ ಆಫ್ ಅರ್ಬನೈಸೇಷನ್ಸ್, ಪಾಪ್ಯುಲೇಷನ್ ಇಶ್ಯೂ, ಪಾವರ್ಟಿ ಆ್ಯಂಡ್ ಲ್ಯಾಂಡ್ ಆರ್ಡರ್ ಪ್ರಾಬ್ಲಮ್ಸ್, ಡೆವಲಪ್ಮೆಂಟ್ ಇಶ್ಯೂಸ್, ಫಿಲಾಸಫಿ ಆ್ಯಂಡ್ ಇಂಪ್ಯಾಕ್ಟ್ಸ್, ಜಿಯೋಗ್ರಫಿ, ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಲೊಕೇಶನ್ ಫ್ಯಾಕ್ಟರ್ಸ್. ಟೋಟಲ್ 15 ಕಾನ್ಸೆಪ್ಟ್ಸ್ ನೀವು ಮೈನ್ಸಿಗೆ ಫಸ್ಟ್ ಪೇಪರ್ ಕಂಪ್ಲೀಟಾಗಿ ಬರಿಬೇಕು ಅಥವಾ ಕಾನ್ಫಿಡೆಂಟಾಗಿ ಬರಿಬೇಕು ಅಂದರೆ ಈ 15 ಕಾನ್ಸೆಪ್ಟ್ನ ಫೋಕಸ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರತಿಯೊಂದು ಟಾಪಿಕ್ಕಿಗೆ ಮತ್ತೆ ಯಾವ ಥರ ಓದಬೇಕು ಅಂತ ಈಗ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಹೇಳ್ತೀನಿ. ಫಸ್ಟ್, ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್. ನಿಮಗೆ ಮೊದಲೇ ಹೇಳ್ದಂಗೆ ಆರ್ಟ್ ಆ್ಯಂಡ್ ಕಲ್ಚರು ಮತ್ತು ಹಿಸ್ಟ್ರಿನ ಜೊತೆಗೋದಿ, ಪೊಲಿಟಿ ಮತ್ತು ಎಕನಾಮಿನ ಜೊತೆಗೋದಿ, ಜಿಯೋಗ್ರಫಿ ಮತ್ತು ಎನ್ವಿರಾನ್ಮೆಂಟ್ನ ಜೊತೆಗೋದಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮತ್ತು ರೀಸೆಂಟ್ ಇನ್ವೆನ್ಷನ್ಸು ಅವನ್ನೆಲ್ಲ ಜೊತೆಗೋದಿ, ಕರೆಂಟ್ ಅಫೇರ್ಸ್ ಎಲ್ಲದಕ್ಕೂ ಲಿಂಕ್ ಮಾಡಿ. ಸೊ ಫಸ್ಟ್ ನಾನು ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರು ಹಿಸ್ಟ್ರಿನ ಕನೆಕ್ಟ್ ಮಾಡಿ ಹೇಳ್ತೀನಿ. ಇಲ್ಲಿ ಯಾವುದೇ ಏನ್ಸೆಂಟ್ ಪೀರಿಯಡು, ಮಿಡಿಯಲ್ ಪೀರಿಯಡು, ಮಾಡರ್ನ್ ಪೀರಿಯಡ್ಗೆ ಆರ್ಟ್ ಫಾರ್ಮ್ಸು, ಆರ್ಕಿಟೆಕ್ಚರು, ಸ್ಕಲ್ಪ್ಚರ್ಸು, ಲಿಟ್ರೇಚರು, ಡ್ಯಾನ್ಸ್ ಫಾರ್ಮ್ಸು, ಯಾವುದೇ ಇದ್ರೂ ಅದನ್ನ ಕನೆಕ್ಟ್ ಮಾಡೋ ಓದ್ಕೊಳ್ಳಿ, ಆಯಿತಾ? ಏನ್ಸೆಂಟ್ ಒಳಗಡೆ ನಿಮಗೆ ಫಸ್ಟ್ ನಿಮಗೆ ಯಾವ್ದು ಬರುತ್ತೆ ಅಂದರೆ ರಾಕ್ ಆರ್ಟ್ ಕಲ್ಚರ್ ಬರುತ್ತೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬರುತ್ತೆ, ಮೌರ್ಯನ್ ಆರ್ಟ್ ಬರುತ್ತೆ, ಗುಪ್ತಾಸ್ ಆರ್ಟ್ ಬರುತ್ತೆ, ಬುದ್ಧಿಸ್ಟ್ ಆರ್ಟ್ ಬರುತ್ತೆ. ಓಕೆ, ದೆನ್ ಆರ್ಕಿಟೆಕ್ಚರ್ ಒಳಗೆ ನಿಮಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆರ್ಕಿಟೆಕ್ಚರ್ ಯಾವ ಥರ ಇತ್ತು, ಅರ್ಬನ್ ಸಿವಿಲೈಸೇಷನ್ ಯಾವ ಥರ ಇತ್ತು ಇಂಡಸ್ ವ್ಯಾಲಿ ಟೈಮಲ್ಲಿ, ಡ್ರೈನೇಜ್ ಪ್ಯಾಟರ್ನ್ಸ್ ಯಾವ ಥರ ಇತ್ತು, ಪೋರ್ಟ್ಸ್ ಯಾವ ಥರ ಇತ್ತು, ದೆನ್ ಮಹಾಜನಪದ ಪೀರಿಯಡ್ದಾಗ ಯಾವ ಥರ ಇತ್ತು, ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಯಾವ ಥರ ಇತ್ತು, ಮೌರ್ಯನ್ ಆರ್ಕಿಟೆಕ್ಚರ್, ಇದನ್ನೆಲ್ಲ ಫೋಕಸ್ ಮಾಡಬೇಕಾಗುತ್ತೆ. ಲಿಟ್ರೇಚರಿಗೆ ಬಂದರೆ ವೈದಿಕ್ಕು, ಸಂಸ್ಕೃತು, ಪಾಳಿ, ಸಂಗಮ್, ಪ್ರಾಕೃತ್, ಇದ್ರ ಮೇಲೆ ಫೋಕಸ್ ಮಾಡಿ. ಓಕೆ, ದೆನ್ ಮೆಡಿವಲ್ ಟೈಮ್ಸ್. ಮೆಡಿವಲ್ ಟೈಮ್ಸಲ್ಲಿ ಅಂದರೆ ಮಧ್ಯಕಾಲೀನ ಭಾರತ ಆ ಥರ ಇರುತ್ತಲ್ಲ ಆ ಥರ, ಆರ್ಟ್ ಫಾರ್ಮ್ಸು, ಟೆಂಪಲ್ ಆರ್ಟು, ವಾಲ್ ಪೇಂಟಿಂಗ್ಸು, ಸ್ಕಲ್ಪ್ಚರ್ಸು, ಮಿನಿಯೇಚರ್ ಪೇಂಟಿಂಗ್ಸು, ಇದನ್ನು ಫೋಕಸ್ ಮಾಡಿ. ಆರ್ಕಿಟೆಕ್ಚರಿಗೆ ಬಂದರೆ ಟೆಂಪಲ್ ಆರ್ಕಿಟೆಕ್ಚರು, ನಾಗರ ಸ್ಟೈಲು, ದ್ರಾವಿಡ ಸ್ಟೈಲು, ಬಾದಾಮಿ, ಇದನ್ನೆಲ್ಲ ಫೋಕಸ್ ಮಾಡಿ. ದೆನ್ ಲಿಟ್ರೇಚರಲ್ಲಿ ಉರ್ದು, ಪರ್ಷಿಯನ್, ರೀಜನಲ್. ಮೆಡಿವಲ್ ಟೈಮ್ಸಲ್ಲಿ ನಮಗೆ ಮುಗಲ್ಸ್ ಬರುತ್ತೆ, ಸೊ ಉರ್ದು, ಪರ್ಷಿಯನ್ ಮತ್ತು ರೀಜನಲ್ ರೀಜನಲ್ ಲ್ಯಾಂಗ್ವೇಜಸ್ ಇದರಲ್ಲಿ ಯಾವ್ಯಾವ ಬಂದವು, ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾದಲ್ಲಿ ಲಿಟ್ರೇಚರ್ ವರ್ಕ್ಸ್ ಏನೇನು ನಡೆದು ಅಂತ ಫೋಕಸ್ ಮಾಡಿ. ಮಾಡರ್ನ್ ಆರ್ಟ್ ಆ್ಯಂಡ್ ಕಲ್ಚರಿಗೆ ಬಂದರೆ ನಿಮಗೆ ಸ್ಕೂಲ್ಸ್ ಆಫ್ ಪೇಂಟಿಂಗ್ಸ್ ಬರುತ್ತೆ, ಬ್ರಿಟಿಷ್ ಸ್ಕೂಲ್ ಆಫ್ ಪೇಂಟಿಂಗ್ ಬರುತ್ತೆ, ಮೊಘಲ್ ಪೇಂಟಿಂಗ್ ಬರುತ್ತೆ, ರಜಪೂತ್ ಸ್ಟೈಲ್ ಇವೆಲ್ಲ ಸಿಗುತ್ತೆ, ಇದು ಫೋಕಸ್ ಮಾಡಿ. ದೆನ್ ಆರ್ಕಿಟೆಕ್ಚರಿಗೆ ಬಂದರೆ ಮೊಘಲ್ ಆರ್ಕಿಟೆಕ್ಚರು ಬ್ರಿಟಿಷ್ ಆರ್ಕಿಟೆಕ್ಚರ್ಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಇದು ಇಂಪಾರ್ಟೆಂಟ್ ಆ್ಯಕ್ಚುಲಿ. ದೆನ್ ಲಿಟ್ರೇಚರ್ಗೆ ಇಂಗ್ಲೀಷ್ ಲಿಟ್ರೇಚರು, ಲಿಟ್ರೇಚರ್ ಇನ್ ನಾರ್ತ್ ಇಂಡಿಯಾ ಆ್ಯಂಡ್ ಆರ್ ಮೊಘಲ್ಸು, ಲಿಟ್ರೇಚರ್ ಆನ್ ಸೌತ್ ಇಂಡಿಯಾ ಬೈ ವೇರಿಯಸ್ ದ್ರಾವಿಡನ್ ಡೈನಾಸ್ಟೀಸ್. ಸೊ ಇದನ್ನ ನೀವು ಫೋಕಸ್ ಮಾಡಲೇಬೇಕು.
ಡೋಂಟ್ ವರಿ, ಯಾರು ಈ ವಿಡಿಯೋ ನೋಡ್ಕೊಂತ ಬೇಕಾದ್ರೆ ನೋಟ್ ಡೌನ್ ಆದ್ರೂ ಮಾಡ್ಕೋಬಹುದು, ಇಲ್ಲ ಅಂದ್ರೆ ನಿಮಗೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಈ ವಿಡಿಯೋದು ಪಿ ಪಿ ಟಿ ಅಥವಾ ವಿಡಿಯೋನೇ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಫಸ್ಟ್ ಈ ವಿಡಿಯೋನ ಲಿಸನ್ ಮಾಡಿ, ಆಮೇಲೆ ನಿಮಗೆ ಬೇಕಾದ್ರೆ ಇನ್ನೊಂದ್ಸಲ ವಿಡಿಯೋ ಬೇಕಾದ್ರೆ ನಿಮಗೆ ವಿಡಿಯೋ ಕೇಳ್ತಾ ಬೇಕಾದ್ರೆ ನೋಟ್ಸ್ ಮಾಡ್ಕೊಳ್ಳಿ, ಇಲ್ಲ ನಿಮಗೆ ಇದೇ ಪಿ ಪಿ ಟಿನೇ ನಿಮಗೆ ಸಿಗುತ್ತೆ. ದೆನ್ ಆರ್ಟ್ ಆ್ಯಂಡ್ ಕಲ್ಚರ್ ಆಯಿತು, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ. ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಒಳಗೆ ನಿಮಗೆ ಫಸ್ಟ್ ಪಾರ್ಟ್ ಹೇಳಬೇಕು ಅಂದರೆ ಸಿಗ್ನಿಫಿಕೆಂಟ್ ಈವೆಂಟ್ಸ್ ಯಾವುವು ಅಂತ ಫೋಕಸ್ ಮಾಡಬೇಕಾಗುತ್ತೆ. ಈ ಡಿಕ್ಲೈನ್ ಆಫ್ ಮೊಘಲ್ ಎಂಪೈರು, ಬ್ಯಾಟಲ್ ಆಫ್ ಪಾಣಿಪತ್ತು, ಬ್ಯಾಟಲ್ ಆಫ್ ಬಕ್ಸರು, ಕಾರ್ನಾಟಿಕ್ ವಾರ್ಸು, ಇಂಡೋ ಸಿಖ್ ವಾರ್ಸು, ಆಂಗ್ಲೋ ಸಿಖ್ ವಾರ್ಸು, ಇವನ್ನೆಲ್ಲ ಫೋಕಸ್ ಮಾಡಬೇಕಾಗುತ್ತೆ. ಆಮೇಲೆ ಬ್ರಿಟಿಷ್ ಯಾವ ಥರ ಆಕ್ಯುಪೇಷನ್ ಆಗ್ತಾ ಬಂತು, ಬ್ಯಾಟಲ್ ಆಫ್ ಪಾಣಿಪತ್ತು, ಬ್ಯಾಟಲ್ ಆಫ್ ಪ್ಲಾಸಿ, ಬ್ಯಾಟಲ್ ಆಫ್ ಬಕ್ಸರು, ಡಿಫ್ರೆಂಟ್ ಯಾವ್ಯಾವ ಬ್ಯಾಟಲ್ಸ್ ಇದ್ದಾವೆ, ಅವು ಹೆಂಗೆ ಡಿಸೈಡ್ ಆದವು, ಓಕೆ, ಇವನ್ನ ಫೋಕಸ್ ಮಾಡಬೇಕಾಗುತ್ತೆ. ದೆನ್ ರಿವಾಲ್ಟ್ ಆಫ್ 1857 ಮೇಜರ್ ಇವೆಂಟ್, ಟರ್ನಿಂಗ್ ಪಾಯಿಂಟ್ ಆಫ್ ದಿ ಇಂಡಿಯನ್ ಇಂಡಿಪೆಂಡೆನ್ಸ್, ಇದು ಯಾವ ಥರ ಆಯಿತು, ಅದು ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್, ಅದು ಏನಕ್ಕಾಯಿತು, ವಾಟ್ ಆರ್ ದ ಕಾನ್ಸಿಕ್ವೆನ್ಸಸ್, ಅದರ ಪರಿಣಾಮ ಏನು, ಅದಾದಮೇಲೆ ಬ್ರಿಟಿಷ್ ಆಡಳಿತ ಯಾವ ಥರ ಬದಲಾಯಿತು ಬದಲಾಯಿತು, ಇದನ್ನೆಲ್ಲ ಫೋಕಸ್ ಮಾಡಬೇಕಾಗುತ್ತೆ. ಆಮೇಲೆ ಬೆಂಗಾಲ್ ಪಾರ್ಟಿಷನ್ ತುಂಬ ಇಂಪಾರ್ಟೆಂಟು, ಮಾಡ್ರೇಟ್ಸ್ ಟೈಮಲ್ಲಿ ಆದಂಥ ಒಂದು ಇಂಪಾರ್ಟೆಂಟ್ ಈವೆಂಟ್, ಇದನ್ನು ಯಾವ ಥರ ನೀವು ಬರೀತೀರ, ಯಾಕಂದರೆ ಬೆಂಗಾಲ್ ಪಾರ್ಟಿಷನ್ ಇದ್ದರೆ ನಿಮ್ಮದು ಇದು ನೀವೆಲ್ಲದಕ್ಕೂ ಕನೆಕ್ಟ್ ಮಾಡ್ಬೋದು, ಅಪ್ ಟು ಇಂಡಿಯಾ ಇಂಡಿಪೆಂಡೆನ್ಸ್ವರೆಗೂ ನೀವು ಬೆಂಗಾಲ್ ಪಾರ್ಟಿಷನಿಂದ ಒಂದು ಕಂಟೆಂಟ್ ಆಗ್ತಾನೇ ಇರಬೇಕಾಗುತ್ತೆ ಮೈನ್ಸ್ ಆನ್ಸರಲ್ಲಿ. ಸೊ ಮಾಡ್ರೇಟ್ಸ್ದು ಯಾವ ಥರ ಇತ್ತು, ಅವ್ರದ ಮೋಡ್ ಆಫ್ ಆಕ್ಟಿವಿಟೀಸ್ ಯಾವ ಥರ ಇತ್ತು, ಅವ್ರದ್ದು ಇಂಟೆನ್ಷನ್ ಯಾವ ಥರ ಇತ್ತು, ಕಂಪೇರಿಟಿವ್ಲಿ ಎಕ್ಸ್ಟ್ರೀಮಿಸ್ಟ್ಸ್, ಇದನ್ನ ನೀವು ಕಂಪೇರ್ ಮಾಡಿ ಒಂದು ಬ್ರೀಫ್ ಆಗಿ ಒಂದು ನೋಟ್ಸ್ ಮಾಡ್ಕೊಂಡ್ರೆ ಹೆಲ್ಪ್ಫುಲ್ ಆಗುತ್ತೆ. ದೆನ್ ಸಿವಿಲ್ ಡಿಸೋಬಿಡಿಯನ್ಸ್ ಮೂಮೆಂಟು, ಕ್ವಿಟ್ ಇಂಡಿಯಾ ಮೂಮೆಂಟು, ಇವೆಲ್ಲ ಫೋಕಸ್ ಮಾಡಬೇಕಾಗುತ್ತೆ, ಇಂಪಾರ್ಟೆಂಟ್. ನೆಕ್ಸ್ಟ್ ಅಂದರೆ ರೀಸೆಂಟ್ ಟ್ರೆಂಡ್ಸಲ್ಲಿ ಮೈನ್ಸಲ್ಲಿ ಯಾವ ಥರ ಕ್ವೆಶನ್ಸ್ ಬರ್ತಾ ಇದೆ ಅಂದರೆ, ಕಂಪೇರ್ ಗಾಂಧಿ ಆ್ಯಂಡ್ ಅಂಬೇಡ್ಕರ್, ಕಂಪೇರ್ ಗಾಂಧಿ ಆ್ಯಂಡ್ ಸುಭಾಷ್ ಚಂದ್ರ ಬೋಸ್, ಕಂಪೇರ್ ನೆಹರು ವಿತ್ ಸುಭಾಷ್ ಚಂದ್ರ ಬೋಸ್, ಈ ಥರ ಬರ್ತದೆ. ಸೊ ಇದಕ್ಕೆಲ್ಲ ನಾವು ಫೋಕಸ್ ಮಾಡಬೇಕು ಅಂದರೆ ಪರ್ಸನಾಲಿಟೀಸ್, ಇಂಪಾರ್ಟೆಂಟ್ ಪರ್ಸನಾಲಿಟೀಸ್ ಯಾರಿದ್ದಾರೆ, ಅವರ ಐಡಿಯಾಸ್ ಏನಾಗಿತ್ತು, ಅವ್ರ ಪ್ರಿನ್ಸಿಪಲ್ ಏನಾಗಿತ್ತು, ಅವರು ಇಂಡಿಯನ್ ನ್ಯಾಷನಲ್ ಮೂವ್ಮೆಂಟ್ ಟೈಮಲ್ಲಿ ಯಾವ್ಯಾವ ಥರ ತಮ್ಮ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ, ಇವನ್ನ ನೀವು ಫೋಕಸ್ ಮಾಡಬೇಕಾಗುತ್ತೆ. ಫಸ್ಟ್ ಬೇಸಿಕ್ಕಾಗಿ ಗಾಂಧಿಯವ್ರ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಅವ್ರ ಪ್ರಿನ್ಸಿಪಲ್ ಯಾವ ಇತ್ತು, ಅವರು ಇದನ್ನ ನೀವು ಎಥಿಕ್ಸ್ ಪೇಪರಲ್ಲಿ ಯೂಸ್ ಮಾಡ್ಬೋದು. ಸೊ ದೆನ್ ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಆಮೇಲೆ ಬ್ರಿಟಿಷ್ ಇಂಡಿಯಾದಲ್ಲಿ ಯಾರ್ಯಾರು ಗವರ್ನರ್ಸ್ ಇದ್ದರು ಅವ್ರದ್ದು, ಮತ್ತು ವಲ್ಲಭಾಯಿ ಪಟೇಲ್ ಇವರು, ಆಮೇಲೆ ಸುಭಾಷ್ ಚಂದ್ರ ಬೋಸು, ಇವ್ರದ್ದೆಲ್ಲ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ಸ್ನ ನೀವು ಒಂದು ಕಡೆ ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ದೆನ್ ಮೇಜರ್ ಇಶ್ಯೂಸು, ಇಂಪ್ಯಾಕ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಯಾವ ಥರ ಆಯಿತು, ಚಾಲೆಂಜಸ್ ಟು ಇಂಡಿಯನ್ ಇಂಡಿಪೆಂಡೆನ್ಸು, ಬ್ರಿಟಿಷ್ ಎಕನಾಮಿಕ್ ಪಾಲಿಸಿ, ಇವನ್ನೆಲ್ಲ ನೀವು ಫೋಕಸ್ ಮಾಡಿ. ಸೊ ಅದರ್ ಇಶ್ಯೂಸ್ ನಾನು ಏನೇ ಇದ್ರೂ ಹೇಳ್ತಾ ಹೋಗ್ತೀನಿ ನೆಕ್ಸ್ಟು ಹಿಸ್ಟ್ರಿ ಬಗ್ಗೆ ಮಾತಾಡಬೇಕಾದ್ರೆ. ದೆನ್ ಥರ್ಡ್, ಫ್ರೀಡಮ್ ಸ್ಟ್ರಗಲ್, ಈ ಟಾಪಿಕ್ಸ್ ಕೆಳಗಡೆ ನಿಮಗೆ ಒಂದು 11 ಟಾಪಿಕ್ ಕೊಟ್ಟಿದ್ದೀನಿ, ಇದ್ರ ಮೇಲೆ ಫೋಕಸ್ ಮಾಡಿ. ಫ್ರೀಡಮ್ ಸ್ಟ್ರಗಲ್, ಸ್ಟೇಜಸ್ ಆಫ್ ದಿ ಫ್ರೀಡಮ್ ಸ್ಟ್ರಗಲ್, ಮೊದಲು ಏನಿತ್ತು, ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ 1857, ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ಸು, ಆಮೇಲೆ ಅದನ್ನು ಬೆಂಗಾಲ್ ಪಾರ್ಟಿಷನ್ನು, ಸಿವಿಲ್ ಡಿಸೊಬಿಡೆನ್ಸ್ ಮೂವ್ಮೆಂಟು, ನಾನ್ ಕೋಆಪರೇಷನ್ ಮೂವ್ಮೆಂಟು, ಕ್ವಿಟ್ ಇಂಡಿಯಾ ಮೂವ್ಮೆಂಟು, ಸೊ ಇವನ್ನೆಲ್ಲ ಸ್ಟೇಜಸ್ ಆಫ್ ದಿ ಫ್ರೀಡಮ್ ಸ್ಟ್ರಗಲ್ ಯಾವ್ಯಾವ ಥರ ಬೆಳವಣಿಗೆ ಆಯಿತು, ಒಂದು ಸ್ಟೇಜಿದೆ ಒಂದು ಸ್ಟೇಜಿಗೆ ಏನು ಡೆವಲಪ್ ಆಯಿತು, ಒಂದು ಸ್ಟೇಜಿಗೆ ಯಾವ ಥರ ಇಂಪ್ರೂವ್ಮೆಂಟ್ ಆಯಿತು, ಇದನ್ನ ನೀವು ಒಂದು ಬ್ರೀಫಾಗಿ ಒಂದು ಆನ್ಸರ್ ಅಂತೂ ರೆಡಿಯಾಗಿಟ್ಕೋಬೇಕು. ಈಗ ಸಿಂಪಲಾಗಿ ಕೇಳ್ಬಿಡ್ತಾನೆ, ಎಕ್ಸ್ಪ್ಲೈನ್ ದ ಸ್ಟೇಜಸ್ ಆಫ್ ಫ್ರೀಡಮ್ ಸ್ಟ್ರಗಲ್ ಅಂತ, ಅದಕ್ಕೆ ನೀವು ಮೈನ್ಸಲ್ಲಿ ಕೊನೆ ಪಕ್ಷ ಒಂದು 250 ವರ್ಡ್ಸಲ್ಲಿ ಬರೆಯುವಷ್ಟು ಕೇಪಬಲ್ ಇದ್ದರೆ ಹೆಲ್ಪ್ಫುಲ್ ಆಗುತ್ತೆ. ದೆನ್ ಅರ್ಲಿ ಬ್ರಿಟಿಷ್ ಕಲೋನಿಸಮ್, ಇದ್ರ ಬಗ್ಗೆ ಸ್ವಲ್ಪ ಗೊತ್ತಿರಲಿ, ಅಂದರೆ ಇದರದ್ದು ಏನೇನಾಗಿದೆ, ಕಲೋನಿಸಮ್ ಅಂದರೆ ಏನು, ಬ್ರಿಟಿಷ್ ಕಲೋನಿಸಮ್ ಇನ್ ಯಾವ ಥರ ಇತ್ತು, ಬೇರೆ ದೇಶದಲ್ಲಿ ಯಾವ ಥರ ಇತ್ತು, ನಮ್ಮ ದೇಶದಲ್ಲಿ ಯಾವ ಥರ ಇತ್ತು, ಬ್ರಿಟಿಷ್ ಕಲೋನಿಸಮ್ನ ಮೋಟೋ ಏನಾಗಿತ್ತು, ಅವ್ರದ್ದು ಎಕನಾಮಿಕ್ ಇಂಪ್ಯಾಕ್ಟ್ ಏನಾಯಿತು, ಕಲ್ಚರಲ್ ಇಂಪ್ಯಾಕ್ಟ್ ಏನಾಯಿತು, ಡೆಮೋಗ್ರಾಫಿಕ್ ಇಂಪ್ಯಾಕ್ಟ್ ಏನಾಯಿತು, ಟ್ರೇಡ್ ಇಂಪ್ಯಾಕ್ಟ್ ಏನಾಯಿತು, ಇದ್ರ ಬಗ್ಗೆ ಗೊತ್ತಿರಲಿ. ಆಮೇಲೆ ರಿವಲ್ಟ್ ಆಫ್ 1857 ಮೊದಲೇ ಹೇಳಿದ್ದೀನಿ, ರೈಸ್ ಆಫ್ ಇಂಡಿಯಾ ನ್ಯಾಷನಲಿಸಮು, ಇದು ಅಷ್ಟೇ. ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ ಯಾಕೆ ಯಾವ ಥರ ಹುಟ್ಕಂತು, ಯಾರು ಮುಂಚೂಣಿಯಲ್ಲಿದ್ದಂಥ ಲೀಡರ್ಸ್ ಯಾರು, ಅದು ಮುಂದೆ ಯಾವ ಥರ ಪರಿವರ್ತನೆ ಆಯಿತು, ಗಾಂಧಿ ಬಂದ ಮೇಲೆ ಇಂಡಿಯಾ ನ್ಯಾಷನಲ್ ಕಾಂಗ್ರೆಸ್ ಯಾವ ಥರ ಆಯಿತು, ಜವಾಹರ್ಲಾಲ್ ನೆಹರು ಮುಂದಾಳತ್ವದಲ್ಲಿ ಯಾವ ಥರ ಇತ್ತು, ಇದೆಲ್ಲ ಡೀಟೇಲಾಗಿ ಗೊತ್ತಿರಲಿ. ದೆನ್ ಮಾಡ್ರೇಟ್ ಪೀರಿಯಡು, ಎಕ್ಸ್ಟ್ರೀಮಿಸ್ಟ್ ಪೀರಿಯಡು, ಆಮೇಲೆ ಅರೈವಲ್ ಆಫ್ ಎಂ ಕೆ ಗಾಂಧಿ, ಗಾಂಧಿ ಬರೋದಕ್ಕೆ ಮುಂಚೆ ಭಾರತದ ಸ್ವತಂತ್ರ ಚಳವಳಿ ಯಾವ ಥರ ಇತ್ತು, ಆದ ನಂತರ ಯಾವ ಥರ ಇತ್ತು, ಇದು ನಿಮಗೆ ಡಿಫ್ರೆನ್ಸ್ ಕ್ಲೀನಾಗಿ ಗೊತ್ತಿರಬೇಕು. ಆಮೇಲೆ ಎನ್ ಸಿ ಎಂ ಮೂಮೆಂಟ್ ಬಗ್ಗೆ ಗೊತ್ತಿರಬೇಕು, ಮುಸ್ಲಿಂ ಲೀಗ್ ಯಾವ ಥರ ಫಾರ್ಮ್ ಆಯಿತು, ಮುಸ್ಲಿಂ ಲೀಗ್ ಫಾರ್ಮ್ ಆಗೋಕ್ಕೆ ಬ್ರಿಟಿಷ್ನರು ಯಾವ ಥರ ಹೆಲ್ಪ್ ಮಾಡಿದರು, ಮುಸ್ಲಿಂ ಲೀಗ್ ಆಗದಿದ್ದ ಪಾರ್ಟಿಷನಿಗೆ ಯಾವ ಥರ ಕಾರಣ ಆಗುತ್ತಾ ಹೋಗುತ್ತೆ, ಪಾರ್ಟಿಷನ್ ಬೇಕಾಗಿತ್ತಾ ಬೇಡವಾ, ಇದು ಬ್ರಿಟಿಷ್ ಅವ್ರದ್ದು ಕುತಂತ್ರನೋ, ಇದೆಲ್ಲ ನಿಮಗೆ ಬೇಕಾಗುತ್ತೆ, ಅವಶ್ಯಕತೆ ಇದೆ. ದೆನ್ ಪೂರ್ಣ ಸ್ವರಾಜ್ ಬಗ್ಗೆ ಗೊತ್ತಿರಲಿ, ಪೂರ್ಣ ಸ್ವರಾಜ್ ಯಾವಾಗಾಯಿತು, ಯಾರು ಅವಾಗ ಪ್ರೆಸಿಡೆಂಟ್ ಆಗಿದ್ದರು, ಪೂರ್ಣ ಸ್ವರಾಜ್ ಅಂತ ಡಿಕ್ಲೇರ್ ಮಾಡೋಕ್ಕೆ ಯಾವ್ಯಾವ ಮೋಟೋಸ್ ಇತ್ತು, ಅದರ ಇಂಟೆನ್ಷನ್ ಏನು, ಇದೆಲ್ಲ ಗೊತ್ತಿರಲಿ. ದೆನ್ ಕ್ವಿಟ್ ಇಂಡಿಯಾ ಮೂಮೆಂಟು ಯಾಕೆ ಸಡನ್ನಾಗಿ ಶುರುವಾಯಿತು, ಗಾಂಧೀಜಿ ಮುಂದಾಳತ್ವದಲ್ಲಿ ಯಾಕೆ ಶುರುವಾಯಿತು,
ಎಲ್ಲ ಗೊತ್ತಾಗ್ತಾ ಹೋಗಲಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಯಾಕೆ ಬ್ರಿಟಿಷರಿಗೆ ಕೊನೆಯ ಒಂದು ಅವಕಾಶ ಆಗಿತ್ತು ಇದೆಲ್ಲ ನಿಮಗೆ ಗೊತ್ತಿರಬೇಕಾಗುತ್ತೆ. ದೆನ್ ಪೋಸ್ಟ್ ಇಂಡಿಪೆಂಡೆನ್ಸ್ ಒಳಗೆ ನನಗೆ ಅನಿಸ್ದಂಗೆ ಇದಿಷ್ಟು ಇವಿಷ್ಟು ಟಾಪಿಕ್ಸ್ ಮೇಲೆ ನೀವು ಫೋಕಸ್ ಮಾಡಲೇಬೇಕು. ಫಸ್ಟು ಪಾರ್ಟಿಷನ್ನು, ಪಾರ್ಟಿಷನ್ ಆಗಿದ್ದಂಥ ಪರಿಣಾಮಗಳು ಯಾವ ಎಲ್ಲ ಥರ ಪರಿಣಾಮಗಳು ನೆನ್ಪಿಟ್ಕೊಳ್ಳಿ. ಸೋಷಿಯಲಾಜಿಕಲ್ ಆಗಿ, ಕಲ್ಚರಲ್ ಆಗಲಿ, ಡೆಮೊಗ್ರಫಿಕಲಿ, ಎಕನಾಮಿಕ್ ಆಗಲಿ, ಎಲ್ಲ ಪೊಲಿಟಿಕಲ್ ಪಾರ್ಟಿಷನ್ ಇಂಪ್ಯಾಕ್ಟ್ಸು ಅವೆಲ್ಲ ತಿಳ್ಕೊಂಡಿರಿ. ಲ್ಯಾಂಡ್ ರಿಫಾರ್ಮ್ಸು, ಅಗ್ರಿಕಲ್ಚರಲ್ ರಿಫಾರ್ಮ್ಸು, ಎಕನಾಮಿಕ್ ರಿಫಾರ್ಮ್ಸು, ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಡಿಮ್ಯಾಂಡ್ಸು, ಆಮೇಲೆ ಇಂಪಾರ್ಟೆಂಟ್ ಲೀಡರ್ಸ್ ಅಂಡ್ ದರ್ ಕಾಂಟ್ರಿಬ್ಯೂಷನ್. ಇಲ್ಲಿ ನಿಮಗೆ ಇಂದಿರಾ ಗಾಂಧಿ ಅವರಾಗಿರಲಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ರಾವ್ ಆಗಿರಲಿ, ಜವಾಹರ್ಲಾಲ್ ನೆಹರು ಆಗಿರಲಿ, ಇವರೆಲ್ಲ ಬರ್ತಾ ಹೋಗ್ತಾರೆ. ಪೋಸ್ಟ್ ಇಂಡಿಪೆಂಡೆಂಟ್ ಲೀಡರ್ಸ್ ಬಗ್ಗೆ ಸ್ವಲ್ಪ ನೋಡ್ಸಿರಲಿ ಆಯಿತಾ. ದೆನ್ ವರ್ಲ್ಡ್ ಹಿಸ್ಟ್ರಿ, ವರ್ಲ್ಡ್ ಹಿಸ್ಟ್ರಿಗೆ ಯಾವ ಟಾಪಿಕ್ಸ್ ಫೋಕಸ್ ಮಾಡಬೇಕು, ಇಂಪಾರ್ಟೆಂಟ್ ಇವನ್ನೇ ಫೋಕಸ್ ಮಾಡಿ. ಯಾಕಂದರೆ ಇದ್ರ ಮೇಲೆ ರೀಸೆಂಟ್ ಇಯರ್ಸ್ನ ಕ್ವಶನ್ಸ್ ಬರ್ತಾ ಇದೆ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ಸು ಯಾಕೆ ಬ್ರಿಟಿಷ್ ಇನ್ನು ಬ್ರಿಟನಲ್ಲಾಯಿತು, ಬಟ್ ಅವ್ರದ್ದು ಏನೋ ಅವಶ್ಯಕತೆ ಏನಿತ್ತು, ಅದಾಗಿದ್ದಕ್ಕೆ ಪ್ರಪಂಚದ ಮೇಲೆ, ಜಾಗತಿಕ ಪ್ರಪಂಚದ ಮೇಲೆ ಯಾವ ಥರ ಒಂದು ಇಂಪ್ಯಾಕ್ಟ್ ಆಯಿತು ಇದೆಲ್ಲ ಗೊತ್ತಿರಲಿ. ವರ್ಲ್ಡ್ ವಾರ್ಸಿಂದು ತುಂಬ ಗೊತ್ತಿರಲಿದ್ರು, ಅದು ವರ್ಲ್ಡ್ ವಾರ್ಸ್ ಯಾಕೆ ಶುರು ಆಗುತ್ತೆ, ಯಾಕೆ ಎಂಡ್ ಆಗುತ್ತೆ, ಅದ್ರ ಪರಿಣಾಮ ಏನು ಅನ್ನೋದು ಗೊತ್ತಿರಲಿ. ನ್ಯಾಷನಲ್ ನೇಷನ್ ಕಾನ್ಸೆಪ್ಟ್ ಅನ್ನೋದೊಂದು ಬರುತ್ತೆ ಯುರೋಪಲ್ಲಿ, ಆ ನೇಷನ್ ಕಾನ್ಸೆಪ್ಟ್ ಯಾಕೆ ಹುಟ್ಕಂತು, ಅದರಿಂದ ಆದ ಪರಿಣಾಮಗಳೇನು ಅಂತ ಒಂದು ಗೊತ್ತಿರಲಿ. ಇಂಪ್ಯಾಕ್ಟ್ ಆನ್ ಏಷ್ಯಾ, ಆಫ್ರಿಕಾ ಆ್ಯಂಡ್ ಯುರೋಪ್. ಸೊ ವರ್ಲ್ಡ್ ವಾರ್ಸ್ ಆಗಿದ್ದಾಗಿದ್ದ ಏಷ್ಯಾ ಆಫ್ರಿಕಾ ಯುರೋಪ್ ಮೇಲೆ ಯಾವ ಥರ ಪರಿಣಾಮ ಬೀಳ್ತು, ಯಾವ ಥರ ಒಂದು ಬಾರ್ಡರ್ ಆಫ್ ದ ಇಲ್ಲಿ ಏಷ್ಯಾ ಆಫ್ರಿಕಾ ಕಂಟ್ರಿನ ಬಾರ್ಡರ್ ಯಾವ ಥರ ಚೇಂಜ್ ಆಗ್ತಾ ಹೋಯಿತು, ಕಲ್ಚರ್ ಯಾವ ಥರ ಚೇಂಜ್ ಆಗ್ತಾ ಹೋಯ್ತು ಇದು ಗೊತ್ತಿರಲಿ. ಕಲೋನಿಸಮ್ ನಿಮಗೆ ಮುಂಚೆನೇ ಹೇಳಿದ್ದೀನಿ, ಕಲೋನಿಸಮ್ ಅಂದರೆ ಒಂದು ಐಡಿಯಾಲಜಿ, ಅದು ಯಾಕೆ ಹುಟ್ಕೊಂತು, ಅದರಿಂದ ಆದ ಪರಿಣಾಮ ಏನು, ಅದು ಯಾವ ಥರ ಸ್ಪ್ರೆಡ್ ಆಗ್ತಾ ಹೋಯಿತು, ಆ ಕಲೋನಿಸಮ್ ಎಂಡ್ ಆಗಿ ಏನು ಕಾರಣ ಇದೆಲ್ಲ ಗೊತ್ತಿರಲಿ. ಪೊಲಿಟಿಕಲ್ ಫಿಲಾಸಫೀಸ್ ಗೊತ್ತಿರಲಿ. ಪೊಲಿಟಿಕಲ್ ಫಿಲಾಸಫೀಸ್ ಅಂದರೆ ನಿಮಗೆ ಫಾರ್ ಎಕ್ಸಾಂಪಲ್ ಕಮ್ಯುನಿಸಮು, ಕ್ಯಾಪಿಟಲಿಸಮು, ಸೋಷಲಿಸಮು ಇವು ಅಂದರೆ ಏನು ಅಂತ ಗೊತ್ತಿರಲಿ, ಬೇಸಿಕ್ ಇವೆಲ್ಲ ಆಯಿತಾ. ದೆನ್ ಇಂಡಿಯನ್ ಸೊಸೈಟಿ, ಇಂಡಿಯನ್ ಸೊಸೈಟಿಲಿ ನೀವು ಇಷ್ಟು ಟಾಪಿಕ್ಸ್ ಅಂತೂ ಫೋಕಸ್ ಮಾಡಲೇಬೇಕು, ದಿಸ್ ಇಸ್ ಬೇಸಿಕ್ ಆಯಿತಾ. ಇದು ಡೈಲಿ ನಿಮಗೆ ಗೊತ್ತಿರುತ್ತೆ, ಬಟ್ ಒಂದು ಡಿಫೈನ್ಡ್ ಆಗಿ ನಿಮಗೆ ಗೊತ್ತಿದ್ರೆ ನೀವು ತುಂಬ ಚೆನ್ನಾಗಿ ಬ್ರಾಡಾಗಿ ಅಂಡರ್ಸ್ಟ್ಯಾಂಡಿಂಗ್ ಈಗ ಹೆಲ್ಪ್ ಆಗುತ್ತೆ. ಸೊ ಫಸ್ಟ್ ಎಕ್ಸಾಂಪಲ್ ಅಂದರೆ ಇಂಡಿಯನ್ ಡೈವರ್ಸಿಟಿ ಅಂದರೆ ಏನು, ನಿಮಗೆ ಇದನ್ನ ಸ್ಟ್ಯಾಟಿಸ್ಟಿಕ್ಸ್ಗೆ ಹೇಳ್ಬೇಕಾಗುತ್ತೆ, ಅಂದರೆ ಒಂದು ಸಂಖ್ಯೆ ಇಟ್ಕೊಂಡು ಹೇಳ್ಬೇಕಾಗುತ್ತೆ, ಎಷ್ಟು ಲ್ಯಾಂಗ್ವೇಜಸ್ ಇದ್ದಾವೆ, ಎಷ್ಟು ಸ್ಟೇಟ್ಸ್ ಇದ್ದಾವೆ, ಎಷ್ಟು ರಿಲಿಜನ್ಸ್ ಇದ್ದಾವೆ. ಇಂಡಿಯಾದಾಗೆ 6 ಮೇಜರ್ ರಿಲಿಜನ್ಸ್ ಇದ್ದಾವೆ, 1400 ಲ್ಯಾಂಗ್ವೇಜಸ್ ಇದ್ದಾವೆ ಆಯಿತಾ. ಪ್ರತಿಯೊಂದು ಲ್ಯಾಂಗ್ವೇಜ್ ಡೈಲೆಕ್ಟ್ ಯಾವ ಥರ ಚೇಂಜ್ ಆಗ್ತದೆ, ಎಷ್ಟು ಥರ ಕಲ್ಚರ್ ಇದೆ, ಎಷ್ಟು ಥರ ನ್ಯಾಷನಲ್ ಫೆಸ್ಟಿವಲ್ಸ್ ನಡೀತವೆ, ಆಮೇಲೆ ಈ ಥರ ನೀವೇನೋ ಡೈವರ್ಸಿಟಿನ ಒಂದು ಕಡೆ ಆನ್ಸರಲ್ಲಿ ಬರಿತಾ ಇದ್ದೀರಾ ಅಂದರೆ ಅದಕ್ಕೆ ನೀವು ಪ್ರೂಫ್, ನ್ಯೂಮರಿಕಲ್ ಪ್ರೂಫ್ ಕೊಡ್ತಾ ಹೋಗಿ. ಸೊ ನಿಯರ್ಲಿ 1000 ಲ್ಯಾಂಗ್ವೇಜಸ್ ಇನ್ ಇಂಡಿಯಾ, ನಿಯರ್ಲಿ 6 ಮೇಜರ್ ರಿಲಿಜನ್ಸ್ ಆಫ್ ದ ವರ್ಲ್ಡ್ ಆರ್ ಇನ್ ಇಂಡಿಯಾ, ಈ ಥರ ಕೊಡ್ತಾ ಹೋದರೆ ನಿಮ್ಮ ಆನ್ಸರ್ ಗ್ರಾವಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸೋಷಿಯಲ್ ಹೈರಾರ್ಕಿ, ಇಂಡಿಯಾದಲ್ಲಿ ಸೋಷಿಯಲ್ ಹೈರಾರ್ಕಿ ಯಾವ ಥರ ಇದೆ, ಕ್ಯಾಸ್ಟ್ ಹೈರಾರ್ಕಿ ಯಾವ ಥರ ಇದೆ, ರಿಲಿಜಿಯಸ್ ಹೈರಾರ್ಕಿ ಯಾವ ಥರ ಇದೆ, ರೇಸಸ್ ಯಾವ್ಯಾವಿದಾವೆ, ಎಥ್ನಿಸಿಟಿ ಯಾವ್ಯಾವಿದಾವೆ, ಪ್ಲೂರಲಿಸಮ್ ಯಾವ ಥರ ಇದೆ, ಟ್ರೈಬಲ್ ಕಲ್ಚರ್, ರೀಜನಲಿಸಮು, ಪ್ರಾಂತೀಯತೆ ಯಾವ ಥರ ಇದೆ, ಸೋಷಿಯಲ್ ಆರ್ಗನೈಸೇಷನ್ಸ್ ಯಾವ ಥರ ವರ್ಕ್ ಮಾಡ್ತಾಯಿದ್ದಾವೆ ಈ ಕರೆಂಟ್ ಇಂಡಿಯಾದಲ್ಲಿ, ಅದ್ರ ಇಂಪಾರ್ಟೆನ್ಸ್ ಏನು, ಕಾಂಟ್ರಿಬ್ಯೂಷನ್ಸ್ ಏನು, ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್. ಇಲ್ಲಿ ನೀವು ತುಂಬ ಫೋಕಸ್ ಮಾಡಬೇಕಾಗಿರೋದು ಗ್ಲೋಬಲೈಸೇಷನ್ ಅಂದರೆ ಏನು, ಇದಕ್ಕೆ ಎನ್ ಸಿ ಆರ್ ಟಿಲಿ ಒಂದು ಒಳ್ಳೆ ಬುಕ್ ಇದೆ, ಅದು ಹೇಳ್ತೀನಿ ನಿಮಗೆ ನೆಕ್ಸ್ಟ್ ಸೋರ್ಸಸ್ಸಲ್ಲಿ. ಇನ್ ಗ್ಲೋಬಲೈಸೇಷನ್ ಅಂದರೆ ಏನು, ಅದು ಯಾವ ಥರ ಸೊಸೈಟಿನ ಡಿಫ್ರೆಂಟ್ ಹೈರಾರ್ಕಿ ಮೇಲೆ ಪರಿಣಾಮನ ಬೀಳ್ತಾ ಇದೆ ಅದನ್ನು ಫೋಕಸ್ ಮಾಡಿ. ಓಲ್ಡ್ ಪೀಪಲ್ ಯಾವ ಥರ ಅದರಿಂದ ಅಫೆಕ್ಟ್ ಆಗ್ತಾ ಇದ್ದಾರೆ, ವುಮೆನ್ ಆ್ಯಂಡ್ ಚಿಲ್ಡ್ರನ್ನು, ಯಂಗ್ ಪೀಪಲ್ಲು, ಗ್ಲೋಬಲ್ ಡಿಸೀಸಸ್ ಯಾವ ಥರ ಸ್ಪ್ರೆಡ್ ಆಗ್ತಾ ಇದ್ದಾವೆ, ಈಗ ನಿಮಗೆ ಫಾರ್ ಎಕ್ಸಾಂಪಲ್ H1N1, ಝೈಕಾ, ಅವೆಲ್ಲ ಡಿಸೀಸಸ್ ಯಾವ ಥರ ಗ್ಲೋಬಲ್ ಆಗಿ ಯಾವ ಥರ ಇಂಪ್ಯಾಕ್ಟ್ ಆಗ್ತಾ ಇದ್ದಾವೆ ಅದು ಗೊತ್ತಿರಲಿ. ಇನ್ಇಕ್ವಾಲಿಟಿ ಗ್ಲೋಬಲೈಸೇಷನ್ ಇದೆ ಯಾವ ಥರ ಸ್ಪ್ರೆಡ್ ಆಗ್ತಾ ಇದೆ, ಎಜುಕೇಷನ್ ಯಾವ ಥರ ಸ್ಪ್ರೆಡ್ ಆಗ್ತಾ ಇದೆ, ಇ ಕಾಮರ್ಸ್ ಯಾವ ಥರ ಬೆಳೀತಾ ಇದೆ, ಎನ್ವಿರಾನ್ಮೆಂಟು, ಫ್ಯಾಮಿಲಿ ಸ್ಟ್ರಕ್ಚರ್ ಯಾವ ಥರ ಡಿವೈಡ್ ಆಗ್ತಾ ಇದೆ ಗ್ಲೋಬಲೈಸೇಷನ್ ಇದ್ದ, ಇದನ್ನು ಗೊತ್ತಿರಲಿ. ದೆನ್ ತುಂಬ ಇಂಪಾರ್ಟೆಂಟು, ಇದ್ರ ಮೇಲೆ ನಾವು ಪ್ರತಿ ವರ್ಷ ಗ್ಲೋಬಲೈಸೇಷನ್ನು ಅರ್ಬನೈಸೇಷನ್ ಮೇಲೆ ಕ್ವಶನ್ ಇದ್ದೇ ಇರುತ್ತೆ. ಅರ್ಬನೈಸೇಷನ್ ಒಳಗೆ ಇಂಡಸ್ಟ್ರಿಯಲೈಸೇಷನ್ ಅಂದ್ರೇನು, ಸೋಷಿಯಲ್ ಫ್ಯಾಕ್ಟರ್ಸ್ ಯಾವ ಡಿಸೈಡ್ ಆಗುತ್ತೆ ಅರ್ಬನೈಸೇಷನ್ ಒಳಗೆ, ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಅರ್ಬನೈಸೇಷನ್ ಇದೆ ಯಾವ ಥರ ಕದಲ್ತಾ ಇದೆ, ಮಾಡರ್ನೈಸೇಷನ್ ಅಂದ್ರೇನು, ರೂರಲ್ ಅರ್ಬನ್ ಟ್ರಾನ್ಸ್ಫರ್ ಅಂದ್ರೇನು, ಸ್ಪ್ರೆಡ್ ಆಫ್ ಎಜುಕೇಷನ್ ಯಾವ ಥರ ಆಗ್ತಾ ಇದೆ, ಸ್ಮಾರ್ಟ್ ಸಿಟೀಸ್ ಅರ್ಬನೈಸೇಷನ್ ಕಾನ್ಸೆಪ್ಟು. ಸೊ ಇದ್ರ ಬಗ್ಗೆ ನಿಮಗೆ ಒಂದು ಬ್ರಾಡಾಗೆ ಐಡಿಯಾ ಇರಲಿ. ಇದ್ರ ಬಗ್ಗೆ ಯಾವುದೇ ಆರ್ಟಿಕಲ್ಲು ನ್ಯೂಸ್ ಪೇಪರಲ್ಲಿ ಬಂದರೆ ಒಂದು ಸ್ವಲ್ಪ ಪಾಯಿಂಟ್ಸ್ ಮಾಡ್ಕೊಳ್ಳಿ, ಒಂದು ದೊಡ್ಡ ಆರ್ಟಿಕಲ್ ಇದ್ದ ನಿಮಗೆ 6 ಪಾಯಿಂಟ್ಸ್ ಸಿಕ್ಕರೂ ಇಟ್ಸ್ ಸಫಿಷಿಯಂಟ್ ಆಯಿತಾ. ದೆನ್ ಎಫೆಕ್ಟ್ಸ್ ಆಫ್ ಅರ್ಬನೈಸೇಷನ್, ವಾಟ್ ಆರ್ ಪಾಸಿಟಿವ್ ಎಫೆಕ್ಟ್ಸ್, ವಾಟ್ ಆರ್ ನೆಗೆಟಿವ್ ಎಫೆಕ್ಟ್ಸ್ ಅನ್ನೋದು ಗೊತ್ತಿರಲಿ. ಅದ್ರ ಬಗ್ಗೆ ಏನು ನಮಗೆ ಅಡ್ವಾಂಟೇಜ್ ಇದೆ, ಏನು ಡಿಸ್ಅಡ್ವಾಂಟೇಜ್ ಇದೆ ಅನ್ನೋದು ಗೊತ್ತಾಗಲಿ. ಅಂದರೆ ಫಾರ್ ಎಕ್ಸಾಂಪಲ್ ಪಾಸಿಟಿವ್ ಎಫೆಕ್ಟ್ಸ್ ಅಂದರೆ ಎಂಪ್ಲಾಯ್ಮೆಂಟ್ ಅಪರ್ಚುನಿಟೀಸ್ ಜಾಸ್ತಿ ಆಗ್ತಾ ಇದಾವೆ, ಸೆಕೆಂಡರಿ ಸೆಕ್ಟರ್ ಟರ್ಷಿಯರಿ ಸೆಕ್ಟರ್ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನೆಗೆಟಿವ್ಸ್ ಬಂದರೆ ಸ್ಲಮ್ ಏರಿಯಾ ಡೆವಲಪ್ಮೆಂಟ್ ಆಗ್ತಾ ಇದೆ, ಇನ್ಸೆಕ್ಯೂರಿಟಿ ಶುರು ಆಗ್ತಾ ಇದೆ, ಥೆಫ್ಟು ಅವೆಲ್ಲ ಪ್ರಾಬ್ಲಮ್ ಆಗ್ತಾ ಇದ್ದಾವೆ.
ನೆಕ್ಸ್ಟ್ ಎಫೆಕ್ಟ್ ಆಫ್ ಅರ್ಬನೈಸೇಷನ್ ಬಂದರೆ ಮೈಗ್ರೇಷನ್ ಮೇಲೆ ಯಾವ ಥರ ಪ್ರಾಬ್ಲಮ್ ಆಗ್ತದೆ, ಎಂಪ್ಲಾಯ್ಮೆಂಟು, ಎಜುಕೇಷನ್ನು, ಟ್ರಾನ್ಸ್ಪೋರ್ಟೇಷನ್ ಕಮ್ಯುನಿಕೇಷನ್ ಯಾವ ಥರ ಪ್ರಾಬ್ಲಮ್ ಆಗ್ತದೆ, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಯಾವ ಥರ ಡಿಟ್ರಿಯೇಟ್ ಆಗ್ತಾ ಇದೆ, ಇವೆಲ್ಲ ಗೊತ್ತಿರಲಿ. ಇನ್ಇಕ್ವಾಲಿಟಿ ಮೇಲೆ ಪ್ರಾಬ್ಲಮ್ ಏನಾಗ್ತಾ ಇದೆ ಈ ಥರ ಎಲ್ಲ ಗೊತ್ತಿರಲಿ. ನೆಕ್ಸ್ಟ್ ಪಾಪ್ಯುಲೇಷನ್ ಇಶ್ಯೂಸ್, ಪಾಪ್ಯುಲೇಷನ್ ಇಶ್ಯೂಸ್ ಬಗ್ಗೆ, ವಾಟ್ ಆರ್ ದ ಇಂಪ್ಯಾಕ್ಟ್ಸ್ ಆಫ್ ಪಾಪ್ಯುಲೇಷನ್ ಇನ್ಕ್ರೀಸ್ ಆನ್ ಎಕನಾಮಿಕ್ ಇಂಪ್ಯಾಕ್ಟು, ಸೋಷಿಯಲ್ ಇಂಪ್ಯಾಕ್ಟು, ಜಿಯೋಗ್ರಫಿಕಲ್ ಇಂಪ್ಯಾಕ್ಟು, ಎಫೆಕ್ಟ್ ಆನ್ ಎನ್ವಿರಾನ್ಮೆಂಟು, ಇದೆಲ್ಲ ಗೊತ್ತಿರುತ್ತೆ ನಿಮಗೆ. ಈ ಇಶ್ಯೂ ಬಗ್ಗೆ ಪಾಪ್ಯುಲೇಷನ್ ಅಂತ ಒಂದು ಎಸ್ಸೆನ ನೀವೇ ರೆಡಿ ಮಾಡ್ಕೊಳ್ರಿ. ಆ ಎಸ್ಸೆ ರೆಡಿ ಮಾಡ್ಕೊಂಡು ಇದೆಲ್ಲ ಆಸ್ಪೆಕ್ಟಾಗಿ ಒಂದು ಎಸ್ಸೆನ ಬರೆದ್ರಿ ಅಂದರೆ, ಅಂದರೆ 1000 to 1200 ವರ್ಡ್ಸ್ ನೀವು ಎಸ್ಸೆ ಬರೀತಾ ಇದ್ರೆ ಯು ಆರ್ ಸಫಿಷಿಯೆಂಟ್ ಅಂತ. ಓಕೆ, ಪಾವರ್ಟಿ ಆ್ಯಂಡ್ ಡೆವಲಪ್ಮೆಂಟ್ ಇಶ್ಯೂಸ್, ಪಾವರ್ಟಿ ಆ್ಯಂಡ್ ಡೆವಲಪ್ಮೆಂಟ್ ಇಶ್ಯೂಸಲ್ಲಿ ವಾಟ್ ಇಸ್ ಪಾವರ್ಟಿ, ಇದು ಬೇಸಿಕ್ಕಾಗಿ ಗೊತ್ತಿರಬೇಕು ನಿಮ್ಗೆ. ಎನ್ ಸಿ ಆರ್ ಟಿ ಇದ್ದೇನೆ ಸಿಗುತ್ತಿದೆ ಅಲ್ಲ. ವಾಟ್ ಇಸ್ ಪಾವರ್ಟಿ, ವಾಟ್ ಆರ್ ಇಟ್ಸ್ ಟೈಪ್ಸ್, ಮೆಜರ್ಮೆಂಟ್ ಆಫ್ ಪಾವರ್ಟಿ, ಪಾವರ್ಟಿ ಲೈನ್ ಅಂದ್ರೆ ಏನು, ಕಾಸಸ್ ಆಫ್ ದಿ ಪಾವರ್ಟಿ, ಅರ್ಬನ್ ಪಾವರ್ಟಿ ಅಂದ್ರೆ ಏನು, ರೂರಲ್ ಪಾವರ್ಟಿ ಅಂದ್ರೆ ಏನು, ಟ್ರೆಂಡ್ಸ್ ಆ್ಯಂಡ್ ಇಂಡಿಸಸ್ ಆಫ್ ದ ಪಾವರ್ಟಿ ಅಂದರೆ ಯಾವುದಾದ್ರೂ ಒಂದು ರಿಪೋರ್ಟಲ್ಲಿ ಅಥವಾ UNO ರಿಪೋರ್ಟಲ್ಲಿ, WHO ರಿಪೋರ್ಟಲ್ಲಿ ಪಾವರ್ಟಿ ಬಗ್ಗೆ ಮೆನ್ಷನ್ ಆಗಿರುತ್ತೆ. ಅದನ್ನ ಒಂದು ಸ್ವಲ್ಪ ನ್ಯೂಮರಿಕಲ್ ಆಗಿ, ಸೊ ಇಂಡಿಯಾದಲ್ಲಿ ಎಷ್ಟು 40% ಆಫ್ ದ ಪೀಪಲ್ ಬಿಲೋ ದ ಪಾವರ್ಟಿ ಲೈನ್, ಈ ಥರ ಏನಾದರೂ ಇದ್ದರೆ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಒಂದು ಕಡೆ ಬರ್ಕೊಂಡಿರಿ. ದೆನ್ ಫಿಲಾಸಫೀಸ್ ಆ್ಯಂಡ್ ಇಂಪ್ಯಾಕ್ಟ್ಸ್ ಅಂತ, ಅಂದರೆ ಇದು ಯಾವುದೇ ಒಂದು ಕಾನ್ಸೆಪ್ಟ್ ಆಗಿರಲಿ, ಯಾವುದೇ ಒಂದು ಫಿಲಾಸಫಿ ಆಗಿರಲಿ, ಒಂದು ಕಮ್ಯುನಲಿಸಮ್ ಅಂತ ಇದೆ, ಕಮ್ಯುನಿಸಮ್ ಅಂತ, ಅದು ಯಾಕೆ ಹುಟ್ಟಿತು, ಅದರಿಂದ ಆದಂಥ ಪರಿಣಾಮಗಳೇನು, ಅದು ಯಾವ ಥರ ಸ್ಪ್ರೆಡ್ ಆಗ್ತಾ ಇದೆ ಮುಂದೆ, ಅದರಿಂದ ಸಮಾಜಕ್ಕೆ ಆಗ್ತಕ್ಕಂಥ ತೊಂದರೆಗಳೇನು, ಅದನ್ನ ಯಾವ ಥರ ತಡಿಬೇಕು, ಈ ಥರ ಒಂದು ಬ್ರಾಡ್ ಕಾನ್ಸೆಪ್ಟಾಗಿ ಒಂದು ಇಶ್ಯೂನ ಇಟ್ಕೊಂಡು ಡಿಸ್ಕಸ್ ಮಾಡಿ, ಫ್ರೆಂಡ್ಸ್ ಗ್ರೂಪ್ ಮಾಡ್ಕೊಳ್ಳಿ, ಅದನ್ನ ಡಿಸ್ಕಸ್ ಮಾಡಿ ನಿಮ್ಮದೇ ಆದೊಂದು ಪಾಯಿಂಟ್ಸ್ ಕ್ರಿಯೇಟ್ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಎಕ್ಸ್ಪ್ಲೈನ್ ಬ್ರೀಫ್ಲಿ ಅಬೌಟ್ ಸೆಕ್ಯುಲರಿಸಮ್ ಇನ್ ಟುಡೇಸ್ ಇಂಡಿಯಾ ಅಂತ ಏನಾದರೂ ಒಂದು ಕೊಡ್ತಾರೆ ಕ್ವಶನ್ಸ್, ಅದನ್ನ ನೀವು ಬರೆಯೋಕ್ಕೆ ಕೇಪಬಲ್ ಆಗಿರಬೇಕು. ಸೊ ನಿಮಗೆ ಈ ಥರ ಡಿಸ್ಕಸ್ ಮಾಡಿ ನೀವು ಒಂದು ಇಶ್ಯೂನ ಬ್ರಾಡಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ರೆ ನಿಮಗೆ ಆನ್ಸರ್ ಸುಲಭವಾಗಿ ಬರಿಬೋದು. ದೆನ್ ಜಿಯೋಗ್ರಫಿಲಿ ತುಂಬ ಇದೆ, ಹೆದರಬೇಕಾಗಿಲ್ಲ. ಎನ್ ಸಿ ಆರ್ ಟಿ ನಾನು ಯಾವುದು ಪ್ರಿಲಿಮ್ಸಿಗೆ ಸೋರ್ಸ್ ಅಂತ ಹೇಳಿದಿನೋ ಅದೇ. ಬೇಸಿಕ್ಕಾಗಿ ಇಷ್ಟು ನಿಮಗೆ ಗೊತ್ತಿರಲಿ, ಇದು ಮೇಲೆ ಏನಾದರೂ ಇದ್ದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ಅಥವಾ ಇನ್ನೊಂದು ಸಪ್ರೇಟ್ ವೀಡಿಯೋದಲ್ಲಿ ಹೇಳ್ತೀನಿ. ಇಂಡಿಯನ್ ಫಿಜಿಯೋಗ್ರಫಿ, ರಿವರ್ ಸಿಸ್ಟಮ್ ಇನ್ ಇಂಡಿಯಾ, ಮಿನರಲ್ ಆ್ಯಂಡ್ ಕ್ಲೈಮೇಟ್, ಸಾಯಿಲ್, ಕ್ರಾಪಿಂಗ್ ಪ್ಯಾಟರ್ನ್ಸು, ನ್ಯಾಚುರಲ್ ವೆಜಿಟೇಷನ್ಸು, ವೈಲ್ಡ್ ಲೈಫ್ ಆ್ಯಂಡ್ ಕನ್ಸರ್ವೇಷನ್, ವುಮೆನ್ ಜಿಯೋಗ್ರಫಿ, ಅರ್ತ್ ಆ್ಯಂಡ್ ಯೂನಿವರ್ಸ್, ಲ್ಯಾಂಡ್ ರಿಫಾರ್ಮ್ಸ್, ಇದೆಲ್ಲ ಇದೆ. ಸೊ ಇದಿಷ್ಟು ಫೋಕಸ್ ಮಾಡಿ ಜಿಯೋಗ್ರಫಿಲಿ. ನೆಕ್ಸ್ಟು ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಲೊಕೇಶನ್ ಫ್ಯಾಕ್ಟರ್ಸ್, ಫೋಕಸ್ ಆನ್ ಲೊಕೇಶನ್, ರಿಸೋರ್ಸಸ್, ಸೆಟಲ್ಮೆಂಟ್ಸ್, ಫ್ಯಾಕ್ಟರ್ಸ್ ಫೇವರಬಲ್ ಫಾರ್ ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್ ಆ್ಯಂಡ್ ಟರ್ಷಿಯರಿ ಸೆಕ್ಟರ್. ಅಂದರೆ ಇದ್ರ ಬಗ್ಗೆ ನಿಮ್ಗೆ ಕ್ಲೀನಾಗಿ ಗೊತ್ತಿರಬೇಕು. ಈಗ ಒಂದು ಎನ್ ಸಿ ಆರ್ ಟಿಲಿ ಹೇಳ್ತಾರೆ ಬೆಂಗಳೂರು ಯಾಕೆ ಐ ಟಿ ಹಬ್ ಆಯಿತು, ಅದಕ್ಕೆ ನೀವು ಕರೆಕ್ಟಾಗಿ ಹೇಳಬೇಕು, ಯಾಕೆಂದರೆ ಬೆಂಗಳೂರು ವಾತಾವರಣ ಚೆನ್ನಾಗಿದೆ, ಅಂದರೆ ಇಲ್ಲಿ ತುಂಬ ಜಾಸ್ತಿ ಟೆಂಪ್ರೇಚರ್ ಇಲ್ಲ, ಕಾಸ್ಟ್ ಆಫ್ ಲಿವಿಂಗು ಓಕೆ, ಸಫಿ ಚೆನ್ನಾಗಿದೆ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕನೆಕ್ಟಿವಿಟಿ ಇದೆ, ಆಮೇಲೆ ವೆದರ್ ಚೆನ್ನಾಗಿದೆ. ಇದಕ್ಕೆ ಮುಂಚೆ ಏನು ಪೆನ್ಷನರ್ಸ್ ಪ್ಯಾರಡೈಸ್ ಅಂತ ಕರಿತಾ ಇದ್ರು, ತುಂಬ ಜನ ಯಾರ್ಯಾರು ಸೆಂಟ್ರಲ್ ಗೌರ್ಮೆಂಟ್ ಅಫೀಷಿಯಲ್ಸ್ ಎಲ್ಲ ಬೆಂಗಳೂರಲ್ಲಿ ಬಂದು ತಮ್ಮ ಏನು ರಿಟೈರ್ಮೆಂಟ್ ಲೈಫ್ನ ಇಲ್ಲಿ ಕಳೀತಾ ಇದ್ರು. ಸೊ ಮೇಜರ್ ಫ್ಯಾಕ್ಟರ್ಸ್ ಎಲ್ಲ ಕನ್ಸಿಡರ್ ಆಗಿ ಟುಡೇಸ್ ಬೆಂಗಳೂರು ಇಸ್ ಎ ಐ ಟಿ ಹಬ್ ಅಂತ ನಾವು ಹೇಳ್ಬೋದು. ಸೊ ಈ ಥರ ಯಾವ್ಯಾವ ಫ್ಯಾಕ್ಟರ್ಸ್ ರೆಸ್ಪಾನ್ಸಿಬಲ್ ಆಗ್ತಾಯಿದ್ದಾವೆ, ಅದು ಲೊಕೇಶನ್ ಫ್ಯಾಕ್ಟರ್ಸು, ರಿಸೋರ್ಸಸ್ ಏನಿದೆ, ಅಲ್ಲಿ ಸೆಟಲ್ಮೆಂಟ್ ಯಾಕೆ ಆಗ್ತಾಯಿದೆ, ಅಥವಾ ಒಂದು ಇಂಡಸ್ಟ್ರಿಯಲ್ಲಿ ಯಾಕೆ ಗ್ರೋತ್ ಆಗ್ತಾಯಿದೆ, ಅದ್ರ ಇಂಪ್ಯಾಕ್ಟ್ಸ್ ಏನು, ಅಲ್ಲಿ ಲೋಕಲ್ ಪಾಪ್ಯುಲೇಷನಿಗೆ ಯಾವ ಥರ ಹೆಲ್ಪ್ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಒಂದು ಬ್ರಾಡಾಗಿ ಅರ್ಥ ಮಾಡ್ಕೊಂಡು ಬರೀತಾ ಇದ್ರೆ ಆನ್ಸರ್ ನಿಮ್ಮದು ತುಂಬ ಗ್ರಾವಿಟಿ ಇರುತ್ತೆ. ಗ್ರಾವಿಟಿ ಮೀನ್ಸ್ ತುಂಬ ಬ್ರಾಡಾಗಿಸಿದಾಗ ನಿಮಗೆ ಈಸಿಯಾಗಿ ಸ್ಕೋರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಜನರಲ್ ಸ್ಟಡೀಸ್ ಫಸ್ಟ್ ಪೇಪರು ಆ್ಯಸ್ ಐ ಸೈಡ್ ಅರ್ಲಿಯರ್ ನಿಮಗೆ ಟೋಟಲ್ 15 ಕಾನ್ಸೆಪ್ಟ್ ಇರುತ್ತೆ. ಆರ್ಟ್ ಆ್ಯಂಡ್ ಕಲ್ಚರು, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಬೇಸಿಕ್ಕಾಗಿ ನಿಮಗೆ ಗೊತ್ತಿರಲೇಬೇಕು, ಯಾಕಂದರೆ ಪ್ರಿಲಿಮ್ಸಲ್ಲೂ ಬರುತ್ತೆ, ಮೇನ್ಸಲ್ಲೂ ಬರುತ್ತೆ. ದೆನ್ ಫ್ರೀಡಮ್ ಸ್ಟ್ರಗಲು ಅಷ್ಟೇ, ನಿಮಗೆ ಬೇಸಿಕ್ಸಲ್ಲಿ ಅದು ಗೊತ್ತಿರಲೇಬೇಕು. ಬಟ್ ಈಗ ನೀವು ಜನರಲ್ ಸ್ಟಡೀಸ್ ಎಕ್ಸ್ಟ್ರಾ ಓದಬೇಕು ಅಂದರೆ ಪೋಸ್ಟ್ ಇಂಡಿಪೆಂಡೆನ್ಸ್ ಸ್ವಲ್ಪ ಫೋಕಸ್ ಮಾಡೋದಬೇಕು, ವರ್ಲ್ಡ್ ಹಿಸ್ಟ್ರಿ ಫೋಕಸ್ ಮಾಡಬೇಕಾಗುತ್ತೆ, ಇಂಡಿಯನ್ ಸೊಸೈಟಿ, ಇಂಪ್ಯಾಕ್ಟ್ ಆಫ್ ಗ್ಲೋಬಲೈಸೇಷನ್, ಆಮೇಲೆ ಅರ್ಬನೈಸೇಷನ್ ರಿಲೇಟೆಡ್ ಇಶ್ಯೂಸು ಇವೆಲ್ಲ ನಿಮಗೆ ನ್ಯೂಸ್ ಪೇಪರಲ್ಲಿ ಕವರ್ ಆಗ್ತಾ ಹೋಗುತ್ತೆ. ಜಿಯೋಗ್ರಫಿ ಚೆನ್ನಾಗಿ ಓದ್ಕೊಳ್ಳಿ. ಸೊ ಯಾವುದೇ ಇಶ್ಯೂ ಎಕ್ಸ್ಟ್ರಾ ಬರ್ತಾ ಇದೆ ಅಂದರೆ ಇಲ್ಲಿ ನೀವು ಅದಕ್ಕೆ ಫೋಕಸ್ ಮಾಡಬೇಕಾಗಿರೋದು ಅಂದರೆ ಇಲ್ಲಿ ವರ್ಲ್ಡ್ ಹಿಸ್ಟ್ರಿ, ಪೋಸ್ಟ್ ಇಂಡಿಪೆಂಡೆನ್ಸ್, ಇಂಡಿಯಾ, ಉಳಿದದ್ದೆಲ್ಲ ನಿಮಗೆ ಆಲ್ಮೋಸ್ಟ್ ಪ್ರಿಲಿಮ್ಸಲ್ಲೇ ಕವರ್ ಆಗಿರುತ್ತೆ. ಬಟ್ ಡಿಸ್ಕ್ರಿಪ್ಟಿವ್ ಆಗಿ ಬರೆಯೋದನ್ನ ನೀವು ಕಲೀಲೇಬೇಕಾಗುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ. ನೆಕ್ಸ್ಟ್ ವಿಡಿಯೋದಲ್ಲಿ
ಸ್ಟ್ರಾಟಜಿ ಫಾರ್ ಎಸ್ ಎ ಜನರಲ್ ಸ್ಟಡೀಸ್ ಪೇಪರ್ ಟು ಪೇಪರ್ ತ್ರೀ ಪೇಪರ್ ಫೋರ್ ಬಗ್ಗೆ ಹೇಳ್ತೀನಿ. ಸೊ ಯಾರಿಗೆ ಈ ವಿಡಿಯೋದು ಅಂದರೆ ಕಂಟೆಂಟ್ಸ್ ಬೇಕು, ಮೈನ್ಸಿಗೆ ನಮಗಿನ್ನೂ ಬ್ರಾಡಾಗಿ ಓದಬೇಕು ಅಂತ ಇದ್ದೀರಾ ಅಂದರೆ ಅವರು ಇಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಇದಕ್ಕೆ ಬಂದು ಜಾಯ್ನ್ ಆಗ್ಬೋದು. ಕೆಳಗಡೆ ವೀಡಿಯೋದ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಬಂದು ಜಾಯ್ನ್ ಆಗ್ಬೋದು. ಮತ್ತೇನಾದರೂ ನಿಮಗೆ ಇನ್ನೂ ಪರ್ಸ್ನಲ್ಲಾಗಿ ನಿಮಗೆ ಮೆಂಟರಿಂಗ್ ಏನಾವುದು ಬೇಕು ಅಥವಾ ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ರಿವ್ಯೂಸ್ ಬೇಕು ಅಂದರೆ ಇಲ್ಲಿ ಮೇಲ್ ಕೊಟ್ಟಿರ್ತೀನಿ avirata94@gmail.com ಅಂತ. ಅದಕ್ಕೆ ನೀವು ಪರ್ಸ್ನಲ್ಲಿಗೆ ನಿಮ್ಮದು ಆನ್ಸರ್ ಬರೆದು ಸ್ನ್ಯಾಪ್ಶಾಟ್ ಫೋಟೋ ತೆಗೆದು ಅದನ್ನು ನೀವು ಮೇಲ್ ಹಾಕಿದರೆ ನಾನು ರಿವ್ಯೂಸ್ ಕೊಡ್ತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ವೀಡಿಯೋ. ನೆಕ್ಸ್ಟು GS2, GS3, GS4 ಎಸ್ಎಗೆ ಬರುತ್ತೆ. ಥ್ಯಾಂಕ್ ಯು. ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.